ಬೇಕಂದ್ರೆ ನಮ್ಮ ತಂತ್ರಜ್ಞರ ಸಿಚುವೇಶನ್ ಆ ಥರ ಇರುತ್ತೆ. ಇವಾಗ ತರುಣ್ ಸರ್ BMW ಹೇಳ್ತೀವಿ, ಅವರು ಅಪ್ ಟು ರಾಂಬರ್ ಟೂವರೆಗೂ ಟೂ ವೀಲರ್ ಅಲ್ಲಿ ತಿರುಗಾಡಿದ್ದು ನಾವು ನೋಡಿದೀವಿ. ಅಂದ್ರೆ ಅವ್ರು ಲಾಸ್ಟ್ ರಾಬರ್ಟ್ ಆದ್ಮರಿಂದ ಅವರು ಬೆಳವಣಿಗೆ ಬೇರೆ, ಅಲ್ಲಿವರೆಗೂ ಅವರು ಟೂ ವೀಲರ್ ಅಲ್ಲೇ ಇದ್ ಮಾಡಿದ್ದು. ಅಂದ್ರೆ ಎಲ್ಲಾ ತಂತ್ರಜ್ಞರ ಅದು ಪರಿಸ್ಥಿತಿ, ಅದನ್ನ ಅರ್ಥಕೊಂಡು ಈ ಸಂಸ್ಥೆ ನಮ್ಗೆ ಇದು ಮಾಡಿದ್ರು ತುಂಬಾ ಅವಶ್ಯಕತೆ ಇದೆ. ಅದು ನಮ್ಗೂ ಸಲ್ದ್ರು ಎಷ್ಟೋ ಸರಿ ನನಗೆ ಯಾರನ್ನು ಮೀಟ್ ಹಾಕಿ ಹೋದಾಗ ಈ ಕಾಟೆ ರೈಟ್ರು ಗುರು ಶಿಷ್ಯ ಡೈರೆಕ್ಟ್ರು ಏನ್ ಹಿಂಗೆ ಅಂತ ಅಂದ್ರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬಾ ಭ್ರಮೆಯಲ್ಲಿದ್ದಾರೆ. ಅದಕ್ಕೆ ಮ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಕೊರಗು ಇತ್ತು. ಸೊ ಈ ಸಂಸ್ಥೆ ರಾಕ್ಲೇನ್ ಸರ್ ಅದು ಪೂರೈಸಿದ್ದಾರೆ. ನಾನು ಶಾಕಿಂಗ್ ಅಂದ್ರೆ ಕಾಟೆ ರೈಟ್ರು ಹೇಳ್ತಾರೆ ಎಲ್ಲಿದೆ ಲೈನು ಎಲ್ಲಿ, ನಾನು ಅಂದ್ರೆ ಈ ತರದ್ ನಿಜವಾಗ್ಲು ಈ ತರದ್ ಹೆಚ್ಚಿನ ಬಂದೆ, ನನ್ಗೆ ಶಾಕ್ ಕೊಟ್ರು. ಸೊ ಥ್ಯಾಂಕ್ ಯು ಸರ್. ಹಾಗೆ ಒಂದು ಸ್ವರ್ಗ ನಾರನ್ನು ಸೇರ್ತು ಅಂತ ಹೇಳ್ತಾರಲ್ಲ, ಅದೇ ಬಾಸ್ ಪ್ರತಿ ಒಂದು ಸ್ಟೇಜಲ್ಲೂ ನಮ್ಮಂಥವ್ರನ್ನ ಇವರು ಇವಾಗ ಇದು ಕಾರ್ ಕೊಡ ಗುರುತಿಸೋ ಜೊತೆಗೆ ಬಾಸ್ ಪ್ರತಿ ಸ್ಟೇಜಲ್ಲೂ ನಮ್ಮನ್ನ ಗುರುತಿಸಿ ಆಲ್ರೆಡಿ ನಮ್ಗೊಂದು ದಾರಿ ತೋರಿಸ್ಬಿಟ್ಟಿದ್ರು. ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಇವರು ಕಾಟೆರ್ ರೈಟ್ರಪ್ಪ ಅಂತ ಹೇಳಿ ಇದು ಮಾಡಿದ್ದು. ಆ ಮೂಲಕ ಬಾಸ್ಗೂ ಇದು ತುಂಬ ಧನ್ಯವಾದ. ಏನು ಹೇಳಿದ್ರು ಸಾಲಲ್ಲ, ಒಬ್ಬ ದೊಡ್ಡ ಸ್ಟಾರ್ ನಮ್ಮನ್ನ ಜೊತೆಗೆ ಹೆಗಲ ಮೇಲೆ ನಿಂತ್ಕೊಂಡು ಇವ್ರು ಬರ್ದವ್ರು ಅಂತ ಹೇಳಿದಾಗ ಅದು ಒಂದು ದೊಡ್ಡ ದಾರಿ ಅದು. ಸೊ ಅದು ಅವ್ರು ಮಾಡಿಕೊಟ್ರು. ಈ ಸಂಸ್ಥೆ ನಮಗೆ ಒಂದು ಗುರುತಿಸಿ ಒಂದು ಈ ಥರದ್ದು ಒಂದು ಬೆಳವಣಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಸರ್ ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟು ನೋಡ್ರಿ ಕಾರು ಅರ್ಧ ಅವ್ರಿಗೂ ಸೇರ್ಬೇಕು ಇಬ್ಬರು ಸೇರಿ ಬರ್ದಿರೋದ್ರಿಂದ. ಸೊ ಆದರೂ ಈಗಲೂ ಬಿಟ್ಕೊಟ್ರಿ ಸರ್, ಥ್ಯಾಂಕ್ ಯು. ಅದೇ ಅದೇ ನಾರು ಸೇರ್ತು ಅನ್ನೋದಿದೆಲ್ಲ ಅದು ಸರ್. ಇವಾಗ ನಿರ್ದೇಶಕರಾಗಿ ಅನ್ನೋದಕ್ಕಿಂತ ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ, ಬಟ್ ರೈಟರ್ ಅಭಾವ ತುಂಬಾ ಇದೆ. ನನಗೆ ಅವಾಗ ತರುಣ್ ಸರ್ ಹೇಳಿದಾಗ ನನ್ಗೆ ಅದೇ ಖುಷಿ ಆಯ್ತು. ಸೊ ಈ ಒಂದು ಅಭಾವ ಇದೆ. ನಾವು ಅಂದ್ರೆ ರೈಟ್ರು ಅಂದ ತಕ್ಷಣ ತುಂಬಾ ಕಡೆಗಣಿಸೋದಿದೆ, ಮತ್ತೆ ಅವ್ರು ಗುರುತು ಆಗೋದಿಲ್ಲ. ಸೊ ನಾನು ಅವಾಗ ತರುಣ್ ಸರ್ ನನಗೆ ಅದೊಂದು ಭಾಗ್ಯ ಅಂತ ನಾನು ಭಾವಿಸಿದೆ. ಸೊ ತರುಣ್ ಸರ್ಗೆ ಅಂದರೆ ಅವರು ಈ ಥರದ್ದು ಹೇಳಿದಾಗ ಸರಿ ಸರ್ ನನಗೊಂದು ಅವಕಾಶ ಇದೆ ನಾನು ಮಾಡ್ತೀನಿ ಅಂತಂದು ಹೇಳಿ ಮಾಡಿದೆ. ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು, ಒಬ್ಬ ರೈಟ್ರು ಇಲ್ಲೊಂದು ವೇದಿಕೆ ಇದೆ, ಅವರು ಗುರುತಿಸ್ಬೋದು. ಸೊ ಅವರು ಬೆಳಕಿಗೆ ಬರ್ಬೋದು, ಆರ್ಥಿಕವಾಗಿ ಅವರು ಅಂದರೆ ಸಬಲರಾಗ್ಬೋದು ಅಂತ ನನಗೆ ಈ ಮೂಲಕ ಎಸ್ಪೆಷಲಿ ಈ ಸಿನಿಮಾದ ಮೂಲಕ ಮೊದಲಿಂದ ಆಯಿತು. ಸೊ ಕೊನೆಗೂ ಫಿನಿಶ್ ಕೂಡ ಈ ಥರದ್ದು ಒಂದು ಇದು ಆಯಿತು. ಇದ್ರ ಮೂಲಕ ಆದ್ರೆ ಬರಲಿ ಎಲ್ಲ ರೈಟರ್ಸ್ ಅನ್ನೋದು ನನ್ನ ಹೆಚ್ಚಿನ ಇಷ್ಟ.